नारे परिपूर्ण गुणानवाल विश्वोदय स्थितिलयो नियति प्रदाय ज्ञान प्रदाय विधासुर सौख्य दुख सत्कारणार विताय नमो नमस्ते। धर्म विज्ञान वैराग्य परमेश्वर शालिनः आनंद तीर्थ भगवत पादान वंदे निरंतरम्। नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वैः। वक्रतुंड महाकाय सूर्यकोट प्रभ निर्विघ्न कुरुमे देव सर्वकार्य सर्वदा नौमिन्यार सुधाकृज्ये मुनिन् श्रीपादरसन्मणि व्यासार्यान् विविधागमब्धिभिरान् श्रीवादिराजानपि वंदे हंसवरान् रघुत्तमगुरुन् वैदग्ध्यवारान्निधिं श्रीसत्यव्रत राघवेन्द्रमुनिपान् सद्भवद्ध्यानपान् सत्यधीर करब्जोत्थ ज्ञान वैराग्य सागरः सत्यज्ञानकतरणिः स्वान्तध्वान्तं निकुन्ततु। विद्यारायण उपदाचार्यं वीरज्ञानाब्धिचन्द्रं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्दोषकोटिकान् सत्यप्रमोदतीर्थार्यान् नौमिन्यारसिद्धार्थान् शास्त्रेषु पारदर्शानं शास्त्रज्ञेषु वत्सलं दीनभक्तोद्धारकरं सत्यात्मानं मिथिं भजे। विद्यापीठ विधातारं विद्यावारिधिचन्द्रं विद्यार्थिवत्सलं वंदे महामहिम सद्गुरुं। आपादमौलिपर्यन्तं गुरूणां आज्ञां स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। श्री गुरुभ्यो नमः। ಇಪ್ಪತ್ತಾರನೇ ಅಧ್ಯಾಯದ 109ನೇ ಶ್ಲೋಕ ಇವಾಗ ಪ್ರಾರಂಭ ಮಾಡ್ತಾ ಇರೋದು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿದ್ದು ತಾನು ಅರ್ಜುನನಿಂದ ಯುದ್ಧವನ್ನು ಮಾಡಿಸ್ತಾ ಇದ್ದಾನೆ. ಆ ಒಂದು ಪ್ರಸಂಗದಲ್ಲಿ ಧರ್ಮರಾಜ ಯಾವಾಗ ಗಾಂಡಿಯೋ ಧನಸ್ಸಿನ ಧ್ವನಿ ಕೇಳಿಸೋದಿಲ್ಲ ಆಗ ಸಾತ್ವಿಕಿಯನ್ನು ಕೊಟ್ಟು ಕಳಿಸ್ತಾನೆ. ಕೃಷ್ಣನ ಪಾಂಚಜನ್ಯ ಧ್ವನಿ ಕೇಳಿಸ್ತಾ ಇದೆ, ಆದರೆ ಅರ್ಜುನನ ಆ ಗಾಂಡೀವ ಧನುಸ್ಸಿನ ಧ್ವನಿ ಕೇಳಿಸ್ತಾ ಇಲ್ಲ. ಆದ್ದರಿಂದ ಅವ್ರಿಗೆ ಏನಾದರೂ ತೊಂದರೆ ಆಗಿರ್ಬೋದು, ನೀನೇ ಹೋಗಿ ನೋಡಿಕೋ ಅಂತ ಅವನ ಕೊಟ್ಟು ಕಳಿಸಿದ್ದಾನೆ. ಅವನು ಹೊರಟೋದ, ಆದರೂ ಇವನಿಗೇನು ಆಮೇಲೆ ವಿಷಯ ಗೊತ್ತಾಗಿಲ್ಲ. ಆಗ ಮತ್ತೆ ಪುನಃ ಯುಧಿಷ್ಠಿರ ವಿಚಾರ ಮಾಡ್ತಾ ಇದ್ದಾನೆ. ಶಿನಿಪ್ರವೀರೇತು ಗತೇರ್ಯುಧಿಷ್ಠಿರಃ ಪುನಶ್ಚ ಚಿಂತಾಕುಲಿತೋ ಬಭೂವಃ ಜಗಾದಭೀಮಂಚ ನಗಾಂಡಿವಧ್ವನಿಃ ಸಂಶ್ರೂಯತೆ ಪಾಂಚಜನ್ಯಸ್ಯ ರಾವಃ ಮಯಾನಿಯುಕ್ತಶ್ಚ ಗತಃ ಸತಾತ್ವಿಕಿಃ ಭಾರಂಚ ತಸ್ಯಾಧಿಕಮೇವ ಮನ್ಯೇ ತತ್ಪಾಹಿ ಪಾರ್ಥಂ ಯುಧಾನಮೇವ ಚ ತಂ ಭೀಮ ಗತ್ವಾ ಯದಿ ಜೀವತಸ್ತೌ. ಆಗ ಧರ್ಮರಾಜ ಬಹಳ ಚಿಂತೆಗೆ ಒಳಗಾಗಿದ್ದಾನೆ. ಚಿಂತಾಪುರಿತ, ಗಾಂಡೀವದ ಧ್ವನಿಯೂ ಇಲ್ಲ, ಈ ಕಡೆ ಕೃಷ್ಣನ ಧ್ವನಿ ಪಾಂಚಜನ್ಯ ಧ್ವನಿ ಕೇಳಿಸಿದೆ, ಆಮೇಲೆ ನೋಡಿದ್ರೆ ಹೋಗಿರುವಂತಹ ಸಾತ್ವಿಕಿಯು ಅವನ ಯಾವ ವಿಶೇಷವಾಗಿರ್ತಕ್ಕಂತಹ ಲಾಭವು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಭೀಮನಿಗೆ ಹೇಳ್ತಾನೆ, ಗಾಂಡಿಯ ಧ್ವನಿ ಕೇಳಿಸಿಲ್ಲ, ಪಾಂಚಜನ್ಯ ಧ್ವನಿ ಕೇಳಿಸ್ತಾ ಇಲ್ಲ, ನಾನು ಹೋಗಿದ ಕೊಟ್ಟು ಕಳಿಸಿರ್ತಕ್ಕಂತಹ ಸಾತ್ವಿಕಿಗೆ ಪಾಪ ಏನಾಗಿದೆಯೋ ಗೊತ್ತಿಲ್ಲ, ಅವನೊಬ್ಬನೇ ಹೇಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ, ಬಹಳ ಭಾರವಾಗಿದೆ ಅಂತ ಅನಿಸ್ತದೆ. ಆದ್ದರಿಂದ ನೀನು ಮತ್ತೆ ಅಲ್ಲೇ ಹೋಗಿ ಯುದ್ಧಕ್ಕೆ, ಅಲ್ಲಿ ಹೋಗಿ ತತ್ಪಾಹಿ ಪಾರ್ಥಂ ಯುಧಾನಮೇವಚ, ಅಲ್ಲಿ ಹೋಗಿ ಆ
ಅರ್ಜುನನನ್ನ ಹಾಗೂ ಸಾತ್ವಿಕೆಯನ್ನ ನೀನು ರಕ್ಷಣೆ ಮಾಡು ಯದಿ ಜೀವತಸ್ತೌ ನೋಡ್ರಿ ಏನ್ ಹೇಳ್ತಾನೆ ಧರ್ಮರಾಜ ಒಂದು ವೇಳೆ ಅವರು ಬದುಕಿದ್ದರೆ ನೀನು ಅವರ ಜೊತೆಗೆ ಇದ್ದು ಸಹಾಯಕನಾಗಿ ಅವರನ್ನು ವಿಶೇಷವಾಗಿ ರಕ್ಷಣೆ ಮಾಡು ಅಂತ ಆಗ ಭೀಮಸೇನ ದೇವರು ಹೇಳುವಂತಹ ಮಾತು ನೋಡ್ರಿ ಇತಿ ಪ್ರಾಹ ವೃಕೋತರಸ್ಥಂ ನರಕ್ಷಿತಂ ವಾಸುದೇವೇನ ಪಾರ್ಥಂ ಬ್ರಹ್ಮೇಷ್ಠಾನಾಪಿ ಜೇತುಂ ಸಮರ್ಥೌ ಕಿಂ ದ್ರೌಣಿ ಕರ್ಣಾದಿ ಧನುರ್ಭೃತೋತ್ರ ಅತೋ ಭಯಂ ನಾಸ್ತಿ ಧನಂಜಯಸ್ಯ ನ ಸಾತ್ಯಕೇಶ್ಚೈವ ಹರೇ ಪ್ರಸಾದಾತ್ ರಕ್ಷಸ್ತ್ವಮೇವಾತ್ರಮತೋ ಮಯಾದ್ಯ ದ್ರೋಣೋಹ್ಯಂ ಯತತೆ ತ್ವಾಂ ಗೃಹೀತುಂ ಆಗ ಭೀಮಸೇನ ದೇವರು ಹೇಳ್ತಾರೆ ಅಣ್ಣ ನೀನು ಹೇಳೋ ಮಾತೇ ಸರಿಯಿಲ್ಲ ಯಾಕೆ ಅಂತಂದ್ರೆ ಕೃಷ್ಣ ಪರಮಾತ್ಮ ಅರ್ಜುನ ಜೊತೆಗೆ ಇದ್ದಾನೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ನಾರಾಯಣ ಅರ್ಜುನ ರಕ್ಷಣೆ ಮಾಡ್ತಾ ಇರುವಾಗ ಅವನಿಗೆ ಏನು ತೊಂದರೆ ಆಗ ಸಾಧ್ಯ ಯಾರಿಂದಲೂ ಭಯವಿಲ್ಲ ಬ್ರಹ್ಮೇಶಾನಾಪಿ ಜೇತುಂ ಸಮರ್ಥೋ ನ ಸಮರ್ಥೋ ಭೀಮಸೇನ ದೇವರು ಅಂತಾರೆ ಸ್ವಯಂ ಬ್ರಹ್ಮದೇವರು ರುದ್ರದೇವರು ಬಂದು ಅರ್ಜುನ ಜೊತೆಗೆ ಯುದ್ಧ ಮಾಡಿದರೂ ಕೂಡ ಅರ್ಜುನ ಸೋಲೋದಿಲ್ಲ ಯಾಕೆ ಅಂದ್ರೆ ಆ ಅರ್ಜುನನಿಗೆ ಜಯವನ್ನು ತಂದು ಕೊಡಬೇಕು ಅಂತ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಸಹಾಯಕನಾಗಿ ಇದ್ದಾನೆ ಕೃಷ್ಣ ಪರಮಾತ್ಮ ತಾನು ಜೊತೆಗಿದ್ದು ರಕ್ಷಣೆ ಮಾಡಿ ಅವನು ಜಯ ಕೊಡಬೇಕು ಅಂತ ಸಿದ್ಧನಾದಾಗ ಯಾಕೆ ನೀವು ಚಿಂತೆ ಮಾಡ್ತೀಯ ಯಾರಿಂದಲೂ ಅವನಿಗೆ ಭಯ ಇಲ್ಲ ಯಾರಿಂದಲೂ ಅಪಜಯ ಇಲ್ಲ ನಿಶ್ಚಿತವಾಗಿ ವಿಜಯ ಆಗೇ ಆಗ್ತದೆ ಕಿಂ ದ್ರೌಣಿ ಕರ್ಣಾದಿ ಧನುರ್ಭೃತೋತ್ರ ಈ ಅಶ್ವತ್ಥಾಮಾಚಾರ್ಯರು ಕರ್ಣ ದುರ್ಯೋಧನ ದುಶಾಸನಾದಿಗಳು ದ್ರೋಣಾಚಾರ್ಯರಿಂದ ಏನು ಅವರಿಗೆ ಆಗೋದಿದೆ ಏನಾಗೋದಿದೆ ನೀನು ವಿಚಾರವನ್ನೇ ಮಾಡಬೇಡ ಅಂತ ಹೇಳ್ತಾರೆ ಅಥವಾ ಭಯಂ ನಾಸ್ತಿ ಧನಂಜಯ ಅಷ್ಟೆ ಅರ್ಜುನನ ಸಲುವಾಗಿ ನೀನೇನು ಭಯ ಪಡಬೇಕಾಗಿಲ್ಲ ಸಾತ್ವಿಕೆ ಹೋಗಿದ್ದಾನೆ ಅವನಿಗೂ ಏನು ತೊಂದರೆ ಆಗೋದಿಲ್ಲ ಭಗವಂತ ಅನುಗ್ರಹ ಇದೆ ಅವರಿಬ್ಬರು ಆರಾಮಾಗಿರ್ತಾರೆ ಅವ್ರಿಗೇನು ಕಷ್ಟನೇ ಇಲ್ಲ ಏನೋ ನೀನು ಹೇಳಿದಿ ಭಯಪಟ್ಟಿ ಅನ್ನೋಕ್ಕೋಸ್ಕರವಾಗಿ ಸಾತ್ವಿಕೆ ಹೋಗಿದ್ದಾನೆ ಹೋಗ್ಲಿ ಆದರೆ ನಾನು ಹೋಗಿ ಅಲ್ಲಿ ರಕ್ಷಣೆ ಮಾಡುವ ಅವಶ್ಯಕತೆ ಏನೂ ಇಲ್ಲ ನಿನ್ನನೇ ರಕ್ಷಣೆ ಮಾಡ್ಬೇಕು ನಿಜವಾಗಿ ನೋಡ್ಬೇಕು ಅಂತಂದ್ರೆ ರಕ್ಷಸ್ತಮೇ ವಾತ್ರಮತೋಮಯಾದ್ಯ ಯಾಕೆ ಅಂತಂದ್ರೆ ದ್ರೋಣಾಚಾರ್ಯರು ಏನಾದರೂ ಪ್ರಯತ್ನ ಮಾಡಿ ನಿನ್ನನ್ನ ಕಟ್ಟಿ ಹಾಕಬೇಕು ಬಂಧನ ಮಾಡಬೇಕು ಅಂತ ಅವರು ಆವಾಗಿನಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ನನಗೆ ನಿನ್ನ ರಕ್ಷಣೆಯನ್ನು ಮಾಡುವುದು ಅವಶ್ಯಕವಾಗಿದೆ ಹೊರತಾಗಿ ಅರ್ಜುನನ ರಕ್ಷಣೆಯಾಗಲಿ ಅಥವಾ ಸಾತ್ವಿಕೆಯ ರಕ್ಷಣೆಯಾಗಲಿ ಮಾಡುವ ಅವಶ್ಯಕತೆ ನನಗಿಲ್ಲ ಅದರ ಬಗ್ಗೆ ನೀನು ಚಿಂತೆ ಮಾಡಲೇಬೇಡ ಅವರಿಬ್ಬರೂ ಕೂಡ ಸುಖವಾಗಿ ಇರ್ತಾರೆ ಭಗವಂತನ ರಕ್ಷಣೆ ಅವರಿಗಿದೆ ಇದರಲ್ಲಿ ಏನೇ ವ್ಯತ್ಯಾಸ ಗೊತ್ತಾಗ್ತದೆ ಭೀಮಸೇನ ದೇವರಿಗೆ ಹಾಗೂ ಧರ್ಮರಾಜನಿಗೆ ಧರ್ಮರಾಜ ಶ್ರೀಕೃಷ್ಣ ನಾರಾಯಣ ಅಂತ ಗೊತ್ತಿದ್ರು ದೇವರಿಂದ ಅರ್ಜುನ ರಕ್ಷಣೆ ಇದೆಯೋ ಇಲ್ಲವೋ ಅಂತ ಸಂಶಯ ಪಡ್ತಾ ಇದ್ದ ಭೀಮಸೇನ ದೇವರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ವಿಚಾರಣೆ ಮಾಡಬೇಡ ದೇವರಿದ್ದಾಗ ಯಾವ ಭಯವೂ ಇಲ್ಲ ಇತಿರಿತ ಪ್ರಾಹ ಯುಧಿಷ್ಠಿರಸ್ತಂ ನ ಜೀವಮಾನೇ ಯುಧಿಮಾಂ ಘಟೋತ್ಕಚೆ ದೃಷ್ಟದ್ಯುಮ್ನೇ ಶಾಸ್ತ್ರವಿದಾಂ ವರಿಷ್ಠೆ ದ್ರೋಣೋ ವಶಂನೇತು ಮಿಹ ಪ್ರಭು ಕ್ವಚಿತ ಯದಿ ಪ್ರಿಯಂ ಕರ್ತುಮಿಹೇಚ್ಛಸಿ ತ್ವಂ ಮಮ ಪ್ರಯಾಹ್ಯಾಸಿ ಚ ಪಾರ್ಥಸಾತ್ಯಕಿ ರಕ್ಷಸ್ವ ಸಂಜ್ಞಾಮಪಿ ಸಿಂಹನಾದಾತ್ ಕುರುಶ್ರಮೇ ಪಾರ್ಥ ಶೈನೇನ ದೃಷ್ಟೌ ಆಗ ಮತ್ತೆ ಪುನಃ ಧರ್ಮರಾಜ ಹೇಳ್ತಾನೆ ಆಯ್ತು ಅದೇನೇ ಇರಲಿ ನನ್ನ ಸಲ ನೀವೇನು ತೊಂದರೆ ಪಡೋ ಅವಶ್ಯಕತೆ ಇಲ್ಲ ಧರ್ಮರಾಜ ಭೀಮಸೇನ ದೇವರು ಹೇಳ್ತಾರೆ ನೋಡು
ದ್ರೋಣಾಚಾರ್ಯರು ನನ್ನನ್ನ ಕಟ್ಟಿ ಹಾಕಿಬಿಡ್ತಾರೆ, ಅದಕ್ಕಾಗಿ ರಕ್ಷಣೆ ಮಾಡಬೇಕು ನೀನು ಹೇಳ್ತಾ ಇದೆಯಲ್ಲ, ಅದೇನು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಘಟೋತ್ಕಚ ಇದ್ದಾನೆ, ಅವನ ದೃಷ್ಟದ್ಯುಮ್ನ ಇದ್ದಾನೆ, ಆ ಅಸ್ತ್ರವನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಶ್ರೇಷ್ಠನಾದ ದೃಷ್ಟದ್ಯುಮ್ನ ಹಾಗೂ ಘಟೋತ್ಕಚ ಸಮರ್ಥನಾಗಿದ್ದಾರೆ. ಇವರಿಬ್ಬರು ಇದ್ದಾಗ ದ್ರೋಣಾಚಾರ್ಯರು ನಿಶ್ಚಿತವಾಗಿಯೂ ಕೂಡ ನನ್ನನ್ನ ಬಂಧನ ಮಾಡಲಿ ಸಾಧ್ಯವೇ ಇಲ್ಲ. ನಿಯತ ಮಿಹ ಪ್ರಭು ನ ಕುಚಿತ. ನೋಡ್ರಿ, ದೃಷ್ಟದ್ಯುಮ್ನ ಘಟೋತ್ಕಚ ಇದ್ದಾರೆ, ನನಗೇನು ಆಗೋದಿಲ್ಲ ಅಂತ ಹೇಳುವಂತಹ ಧರ್ಮರಾಜ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಇದ್ದಾನೆ, ಅವನಿಗೇನು ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಇದೇ ಭಗವಂತನ ಮಾಯಾ. ದೇವರ ಬಗ್ಗೆ ಎಷ್ಟೋ ಬಾರಿ ಇಂತಹ ಮಹಾತ್ಮರಿಗೆ, ಅಪರೋಕ್ಷ ಜ್ಞಾನಿಗಳು, ದೇವತೆಗಳು, ಅವರಿಗೆ ಈ ರೀತಿಯ ಒಂದು ಭಾವನೆ ಬರ್ತಾ ಇರುವಾಗ ಸಾಮಾನ್ಯ ಮನುಷ್ಯರಿಗೆ ದೃಢವಾದ ನಂಬಿಕೆ ಬರೋದು ಬಹಳ ಕಷ್ಟ, ಬಹಳ ಕಷ್ಟ. ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ, ಇದರಲ್ಲಿ ಯಾವ ಯಾವ ಸಂದೇಹವೇ ಇಲ್ಲ. ಆದರೆ ಆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತನ್ನುವ ನಂಬಿಕೆ ನಮಗೆಷ್ಟಿದೆ ಅಂತನ್ನೋದೇ ಅದು ಅವಶ್ಯಕವಾದದ್ದು. ನಾವೆಷ್ಟು ಭಗವಂತನನ್ನ ನಂಬುತ್ತೇವೆ, ಎಷ್ಟು ಭಗವಂತನಿಗೆ ಶರಣಾಗತರಾಗ್ತೇವೆ, ಅಷ್ಟು ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಇಲ್ಲೇ ಇದ್ರೆ ಪರಮಾತ್ಮ ರಕ್ಷಣೆ ಮಾಡೋದಿಲ್ಲ. ಹೀಗಾಗಿ ದೃಷ್ಟದ್ಯುಮ್ನ ಅವನು ಹೇಳ್ತಾನೆ ಧರ್ಮರಾಜ, ಇಲ್ಲ ನನಗೆ ದೃಷ್ಟದ್ಯುಮ್ನ ಇದ್ದಾನೆ, ಘಟೋತ್ಕಚ ಇದ್ದಾನೆ, ಅವರಿಬ್ರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ದ್ರೋಣಾಚಾರ್ಯನ ಹಿಡಿಕೊಳ್ಳೋದಿಲ್ಲ, ಆದರೆ ನೀನು ಮಾತ್ರ ನಿಶ್ಚಿತವಾಗಿಯೂ ಅರ್ಜುನನ ಹತ್ರ ಹೋಗು, ಸಾತ್ವಿಕಿ ಹತ್ರ ಹೋಗು, ರಕ್ಷಣೆ ಮಾಡು. ಯದಿ ಪ್ರಿಯಂ ಕರ್ತುಮಿ ಹೆಚ್ಚು ಸಿತ್ತಂ, ನೋಡು ನನಗೆ ಬೇಕಾದ್ದು, ನನಗಿಷ್ಟವಾದ್ದನ್ನು ನೀನು ಮಾಡಬೇಕು, ನಿನ್ನ ಅಪೇಕ್ಷೆ ಇದ್ದರೆ ಆಗ್ರಹ ಮಾಡ್ತಾನೆ. ಯಾಕಂದ್ರೆ ಭೀಮಸೇನ ಸುಲಭ ಹೋಗೋದಿಲ್ಲ, ಯಾಕೆ ಆಗ್ರಹ ಮಾಡ್ತಾನೆ, ನನಗೆ ಹಿತವನ್ನು ಉಂಟು ಮಾಡಬೇಕು, ನನಗೆ ಪ್ರಿಯವಾದ ಕಾರ್ಯವನ್ನು ಮಾಡಬೇಕು, ನಿನಗೇನಾದರೂ ಅಪೇಕ್ಷೆ ಇದ್ದರೆ ಆಗ ನೀನು ಈ ಕೆಲಸವನ್ನು ಮಾಡು. ಏನು ಕೆಲಸ ಮಾಡಬೇಕು ಅಂತಂದರೆ, ನೀನು ತಕ್ಷಣ ಅರ್ಜುನ ಎಲ್ಲಿ ಯುದ್ಧ ಮಾಡ್ತಾ ಇದ್ದಾನೋ ಆ ಸ್ಥಳಕ್ಕೆ ನೀನು ಹೋಗು. ಪ್ರಯಾಹಿ ಆಶುಚ ಪಾರ್ಥ ಸಾತ್ವಿಕಿ, ಅಲ್ಲಿ ಹೋಗಿ ಅವರನ್ನು ರಕ್ಷಣೆ ಮಾಡು, ರಕ್ಷಣೆ ಮಾಡು. ಮತ್ತು ಅಲ್ಲಿ ಹೋದ ತಕ್ಷಣ ಅವರಿಬ್ಬರನ್ನು ನೋಡಿದ ತಕ್ಷಣ ತಿಳಿಸ್ಕೊಡ್ಬೇಕು. ಅಲ್ಲ, ನೀವೆಲ್ಲೋ ಇರ್ತೀವಿ, ನಾವೆಲ್ಲೋ ಇರ್ತೀವಿ, ಎಲ್ಲೋ ಇದ್ದ ದೂರದಲ್ಲಿ ಆಗ್ತಾ ಇದೆ, ಹೇಗ್ ತಿಳಿಸೋದು? ಸಿಂಹನಾದ ನೋಡ್ರಿ ಏನ್ ಹೇಳ್ತಾನೆ ಧರ್ಮರಾಜ, ನೀನು ಒಂದೇ ಒಂದು ಸಿಂಹ ಗರ್ಜನ ಧ್ವನಿ ಮಾಡಿದ್ರೆ ಸಾಕು, ನನಗ್ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಯುದ್ಧ ಮಾಡ್ತಾ ಇದ್ರೆ ಅವ್ರಿವ್ರಿಗೆ ಸಂಬಂಧನೇ ಇಲ್ಲ. ಭೀಮಸೇನ ದೇವರ ಧ್ವನಿ ಎಷ್ಟು ಜೋರಾಗಿತ್ತು, ಹೇಗ್ ಗೊತ್ತಾಗ್ತಿತ್ತು ಅಂತ ಇದರಿಂದ ಸಿದ್ಧವಾಗ್ತದೆ. ಆ ಅರ್ಜುನನನ್ನ ಹಾಗೂ ಸಾತ್ವಿಕೆ ನೋಡಿದ ತಕ್ಷಣ ನೀನು ಜೋರಾಗಿ ಸಿಂಹ ಗರ್ಜನೆ ಮಾಡು, ನನಗ್ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಇನ್ನು ಪ್ರಧಾನವಾಗಿದ್ದದ್ದು ಇವತ್ತು ಆ ಜಯದ್ರಥನ ಸಂಹಾರವೂ ಆಗಬೇಕಾಗಿದೆ. ಆದ್ದರಿಂದ ಆ ಜಯದ್ರಥನ ಸಂಹಾರವಾದ ತಕ್ಷಣ ಅದು ಕೂಡ ನನಗೆ ತಿಳಿಸು. ತಥಾಹತೆ ಚೈವ ಜಯದ್ರಥೆ ಮೇ ಕುರುಷ್ವ ಸಂಜ್ಞಾಮಿತಿ ತೇನ ಭೀಮ ಉಕ್ತಸ್ತ್ವ ಹೇಡಿಂಬ ಮನುಷ್ಯ ರಕ್ಷಣೆ ವ್ಯಧಾತ್ಯ ಸೇನಾಪತಿ ಮೇವ ಸಮ್ಯಕ ಸಚಾಹ ಸೇನಾಪತಿರತ್ರ ಭೀಮಂ ಪ್ರಯಾಹಿತೌ ಯತ್ರ ಚ ಕೇಶವಾರ್ಜುನೋ ನ ಜೀವಮಾನೇ ಮಯಿ ಧರ್ಷಿತಿ ಕ್ಷಣೋ ಕ್ಷಮೋ ದ್ರೋಣೋ ನೃಪಂ ಮೃತ್ಯುರಹಂ ಚ ತಸ್ಯ. ಜಯದ್ರಥನ ಸಂಹಾರವಾದ ತಕ್ಷಣ ನನಗೆ ಕುರುಷ್ವ ಸಂಜ್ಞಾಂ, ಮತ್ತೆ ನನಗೆ ಸಂಜ್ಞಾ ಅಂದ್ರೆ ಸೂಚನೆ, ನನಗೆ ಸೂಚನೆ ಕೊಡು, ಮತ್ತೊಮ್ಮೆ ಸಿಂಹನಾದ ಮಾಡು,
ಅವರು ನೋಡಿದ ತಕ್ಷಣ ಹೇಳು ಆಮೇಲೆ ಮತ್ತೆ ಪುನಃ ಯುದ್ಧವಾಗಿ ಯಾವ ಜಯದಲ್ಲಿ ಸಂಹಾರವಾಗ್ತದೆ ಆಗೂ ಕೂಡ ತಿಳಿಸ್ಕೊಡ್ಬೇಕು, ನಾನು ಬಹಳ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಭೀಮಸೇನ ದೇವರಿಗೆ ಹೇಳಿದಾಗ ಆಯ್ತು ಅಂತಾರೆ ಭೀಮಸೇನ ದೇವರು, ಆಗ ನಾನು ಹೋಗ್ತೇನೆ ಅಂತ. ಆಗ ಘಟೋತ್ಕಚನಿಗೆ ಕರೆದು ಹೇಳ್ತಾರೆ, ಅದರಂತೆ ಧೃಷ್ಟದ್ಯುಮ್ನ ಅವನಿಗೆ ಕರೆದು ಹೇಳ್ತಾರೆ, ಅಮುಷ್ಯ ರಕ್ಷಣೆ ನೋಡ್ರಿ, ಧರ್ಮರಾಜನ್ ನೋಡ್ಕೋದು ನಿಮ್ಮ ಕರ್ತವ್ಯ, ಧರ್ಮರಾಜ ರಕ್ಷಣೆ ಆಗಬೇಕು. ಯಾಕೆ ಅಂತಂದ್ರೆ ದ್ರೋಣಾಚಾರ್ಯರು ಇದನ್ನು ಕಟ್ಟಿ ಹಾಕಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ದರಿಂದ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಭೀಮಸೇನರಿಯವರು. ಆಗ ಅರ್ಥ ಸೇನಾಪತಿಮೇವ ಸಮ್ಯಕ್, ಆಗ ಸೇನಾಪತಿ ಅಂದ್ರೆ ಧೃಷ್ಟದ್ಯುಮ್ನ, ಆ ಧೃಷ್ಟದ್ಯುಮ್ನ ಹೇಳ್ತಾನೆ ಭೀಮಸೇನ ದೇವರಿಗೆ, ಭೀಮ ನೀ ನಿಶ್ಚಿತವಾಗಿ ಕೂಡ ಹೋಗ್ಬೋದು, ಎಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನರಿದ್ದಾರಲ್ಲ ಅಲ್ಲಿ ಹೋಗು, ಅವ್ರ ಜೊತೆಗೆ ಸಹಾಯಕನಾಗಿರು, ಯುದ್ಧ ಮಾಡು, ಅವನು ಸೋಲಿಸು. ದ್ರೋಣಾಚಾರ್ಯರಿಂದ ಭಯ ಬೇಡ, ಯಾಕೆ ಅಂದ್ರೆ ನಾನು ಬದುಕಿದ್ದೀನಿ, ನಾನು ನಿಶ್ಚಿತವಾಗಿಯೂ ಕೂಡ ಧರ್ಮರಾಜನ ರಕ್ಷಣೆ ಮಾಡ್ತೇನೆ. ನಾನಿದ್ದಾಗ ಧರ್ಮರಾಜನಿಗೆ ದ್ರೋಣಾಚಾರ್ಯ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಧರ್ಷಿತಂ ನ ಕ್ಷಮಃ, ಅಂದ್ರೆ ಅವ್ರು ಯುದ್ಧ ಮಾಡಿ ಸೋಲತನ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅಹಂ ಮೃತ್ಯು ತಸ್ಯ, ದೃಷ್ಟದ್ಯುಮ್ನ ಹೇಳ್ತ ನಾನು ದ್ರೋಣಾಚಾರ್ಯರ ಮೃತ್ಯು. ಯಾಕೆ ಅಂದ್ರೆ ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣಾಚಾರ್ಯ ಸಂಹಾರಕ್ಕಾಗಿ, ದ್ರೌಪದಿ ಇವಳು ಅರ್ಜುನನಾಗಿ ಹುಟ್ಟಿದ್ದಾಳೆ, ನಾನು ಹುಟ್ಟಿದ್ದು ದ್ರೋಣಾಚಾರ್ಯ ಸಂಹಾರಕ್ಕಾಗಿ, ಆದ್ದರಿಂದ ಅದನ್ನು ಗೊತ್ತಿರತ್ತೆ, ದ್ರೋಣಾಚಾರ್ಯ ಗೊತ್ತಿರ್ತದೆ. ಅಷ್ಟು ಗೊತ್ತಿದ್ರೂ ಕೂಡ ಅವ್ರು ಯುದ್ಧ ಮಾಡ್ತಾರೆ. ಆಗ ಅವನಿಗೆ ಮೃತ್ಯುರಹಂ ಚತಸ್ಯ, ನಾನೇ ಅವ್ರ ಮೃತ್ಯು ಆಗಿದ್ದಾಗ ನೀವೇನು ಚಿಂತೆ ಮಾಡೋ ಕಾರಣ ಇಲ್ಲ, ನೀವು ಅವಶ್ಯವಾಗಿ ಹೋಗಿ ಬನ್ನಿ, ನಾನು ಇಲ್ಲಿ ನೋಡ್ಕೊಳ್ತೇನೆ, ಧರ್ಮರಾಜ ರಕ್ಷಣೆಯನ್ನು ಮಾಡ್ತೇನೆ ಎಂಬುದಾಗಿ ದೃಷ್ಟದ್ಯುಮ್ನ ಹೇಳಿದ್ದಾನೆ. ಇತಿ ಬ್ರುವಾಣಂ ಪ್ರಣಿಧಾರ ಭೀಮಃ ಪುನಃ ಪುನಸ್ತಂ ನೃಪತಿಂ ಗದಾಧರಃ ಯಯೌ ಪರಾನೀಕಮಧಿಜ್ಜಧನ್ವ ನಿರಂತರಂ ಪ್ರಮಮನ್ ಬಾಣಪೂಗಾನ್ ನ್ಯವಾರಯತ್ತಂ ಶರವರ್ಷಧಾರೋ ದ್ರೋಣೋ ವಚಶ್ಚೇದಮುವಾಚ ಭೀಮಂ ಶಿಷ್ಯಸ್ನೇಹಾದ್ ವಾಸವಿ ಸಾತ್ವಕಿಶ್ಚ ಮಯಾ ಪ್ರಮುಕ್ತೋ ಭೃಷಮಾನತೋ ಮಯಿ. ಯಾವಾಗ ದೃಷ್ಟದ್ಯುಮ್ನ ಈ ಮಾತನ್ನು ಹೇಳಿದ, ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದಾಗ ಭೀಮಸೇನ ದೇವರು ಆಯ್ತು ಆದ್ರೂ ನೋಡ್ಕೋ, ಯಾಕೆಂದ್ರೆ ಧರ್ಮರಾಜನನ್ನ ಹಿಡಿಯಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ದ್ರೋಣಾಚಾರ್ಯರು, ಅನೇಕ ದಿನಗಳ ಪ್ರಯತ್ನ ಮಾಡಿದ್ದಾರೆ ಆಗಿಲ್ಲ, ಆದ್ದರಿಂದ ಸ್ವಲ್ಪ ಎಚ್ಚರ ಇರಲಿ ಅಂತ ಅವ್ರಿಗೆ ಹೇಳ್ತಾರೆ. ಹೇಳಿ ಗದಾವನ್ನು ಹಿಡ್ಕೊಂಡು ಗದಾಧಾರಣ ಮಾಡಿಕೊಂಡು ಜೊತೆಗೆ ಧನುರ್ಬಾಣಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆ ಧನುಸ್ಸು ಬಾಣಗಳಿಂದ ಬಾಣಪೂಗಾನ್ ಪ್ರವಮನ್, ಬಾಣಗಳ ಸಮೂಹವನ್ನು ಸುರಿಸ್ತಾ ಭೀಮಸೇನ ದೇವರು ಆ ಶತ್ರುಗಳ ಸೈನ್ಯವನ್ನು ಕುರಿತು ಪರ ಅನೇಕ, ಪರ ಅಂದ್ರೆ ಬೇರೆಯವರ, ಅನೇಕ ಅಂದ್ರೆ ಸೈನ್ಯ, ಆ ಶತ್ರುಗಳ ಏನು ಸೈನ್ಯ ಇದೆ ಆ ಶತ್ರುಗಳ ಸೈನ್ಯದ ಮೇಲೆ ತಾವು ಬಾಣಗಳನ್ನು ಸುರಿಸ್ತಾ ಹೋಗ್ತಾ ಇದ್ದಾರೆ. ಆಗ ದ್ರೋಣಾಚಾರ್ಯ ಬಂದು ತಡೀತಾರೆ. ಶರವರ್ಷಧಾರಃ, ಬಾಣಗಳ ವೃಷ್ಟಿಯನ್ನೇ ಮಾಡ್ತಾ ಇರ್ತಕ್ಕಂತಹ ದ್ರೋಣಾಚಾರ್ಯರು ಅವನ ಭೀಮಸೇನೆಯನ್ನು ತಡೀತಾರೆ. ತಡೆದು ಭೀಮಸೇನ ದೇವರಿಗೆ ಅವರು ಈ ರೀತಿಯಾಗಿ ಹೇಳ್ತಾರೆ, ಮಾತಾಡ್ತಾರೆ ಭೀಮಸೇನ ದೇವರ ಹತ್ರ, ನೋಡು ಭೀಮ, ಇಷ್ಟೊತ್ತು ನಾನು ಎದುರು ನಿಂತಿದ್ದೇನೆ, ಯಾಕೆ ಅಂತಂದ್ರೆ ಯಾರೂ ಒಳಗಡೆ ಹೋಗಬಾರ್ದು ಅಂತ. ಹಾಗೆ ಮತ್ತೆ ಅರ್ಜುನ ಹೋಗ್ಬಿಟ್ಟಿದ್ದಾನಲ್ಲ, ಸಾತ್ವಿಕ ಹೋಗಿದ್ದಾನೆ ಅಂತಂದ್ರೆ, ಅದಕ್ಕೆ ದ್ರೋಣಾಚಾರ್ಯ ಉತ್ತರ ಕೊಡ್ತಾರೆ, ಶಿಷ್ಯ ಸ್ನೇಹ ದ್ವಾಸವಿಹಿ ಸಾತ್ವಿಕಿಶ್ಚ, ಅರ್ಜುನನಿಗೆ ಅದನ್ನು ಬಹಳ ಪ್ರೀತಿ, ಅವನ ಪ್ರೀತಿಯ ಶಿಷ್ಯ, ಆದ್ದರಿಂದ ಅವನ ಒಳಗಡೆ ಬಿಟ್ಬಿಟ್ಟು ಹೋಗ್ಲಿ ಅಂತೇಳಿ. ಸಾತ್ವಿಕಿಯು ಹಾಗೆ, ಅರ್ಜುನಿಗೆ ಬಹಳ ಬೇಕಾಗಿರ್ತಕ್ಕಂತಹ ವ್ಯಕ್ತಿ, ಹೀಗಾಗಿ ಅರ್ಜುನನ ಮೇಲೆ ಸ್ನೇಹದಿಂದ ಅರ್ಜುನನ
ಸಾತ್ವಿಕಿಯನ್ನ ಬಿಟ್ಟಿದ್ದೇನೆ, ಆದ್ರೆ ನಿನ್ನ ಅಷ್ಟೇ ಅಲ್ಲ ವೃಷಂ ಆನತೌ ಮಯಿ, ಅವರಿಬ್ಬರಿಗೂ ನನ್ನ ಮೇಲೆ ಬಹಳ ಗೌರವ ಇದೆ, ವಿನೀತರಾಗಿದ್ದಾರೆ, ಯಾವಾಗಲೂ ನಮ್ಮ ಗುರುಗಳು ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ಅಂತ ಅಷ್ಟು ಭಕ್ತಿಯನ್ನು ಮಾಡ್ತಾನೆ ಅರ್ಜುನ. ಆದ್ದರಿಂದ ಆ ಅರ್ಜುನನನ್ನ ಹಾಗೂ ಸಾತ್ವಿಕಿಯನ್ನು ನಾನು ಬಿಟ್ಟಿದ್ದೇನೆ. ಸ್ವೀಯ ಪ್ರತಿಜ್ಞಾಪಿ ಸೈಂಧವಸ್ಯ ಗುಪ್ತೋ ಮಯ ಪಾರ್ಥ ಕೃತೆ ವಿಸೃಷ್ಟ ದಾಸ್ಯೇ ನತೆ ಮಾರ್ಗಮಹಂ ಕಥಂಚಿತ್ ಪಶ್ಯಾಸ್ತ್ರ ವೀರ್ಯಂ ಮಮ ದಿವ್ಯಮದ್ಭುತಂ. ಅಲ್ಲ, ನೀವು ಪ್ರತಿಜ್ಞೆ ಮಾಡಿದ್ರಲ್ಲ ಮತ್ತು ದ್ರೋಣಾಚಾರ್ಯ ಅಂತಂದ್ರೆ, ದ್ರೋಣಾಚಾರ ಅಂತಾರೆ, ನಿಜ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಆ ಸೈಂಧವ ಜಯದ್ರಥನನ್ನ ರಕ್ಷಣೆ ಮಾಡ್ತೇನೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಆ ಪ್ರತಿಜ್ಞೆ ಮಾಡಿದರೂ ಕೂಡ ನಾನು ಅರ್ಜುನನ್ನ ಒಳಗೆ ಬಿಟ್ಟಿದ್ದೇನೆ, ಯಾಕೆ ಅಂದ್ರೆ ಅರ್ಜುನ ಮೇಲೆ ಬಹಳ ಪ್ರೀತಿ ಅಭಿಮಾನ ಇದೆ. ಆದ್ದರಿಂದ ನಾನು ಅರ್ಜುನನ ಬಿಟ್ಟಿದ್ದು ಪಾರ್ಥ ಕೃತೆ ಅರ್ಜುನನಿಗಾಗಿ ಮಯಾ ವಿಶಿಷ್ಟ, ನನ್ನ ಪ್ರತಿಜ್ಞೆಯನ್ನು ನಾನು ಬಿಟ್ಬಿಟ್ಟೆ, ಹೋಗ್ಲಿ ಅರ್ಜುನ ಬದುಕ್ಬೇಕು ನೋಡ್ರಿ ಹೇಗಿದೆ. ಅವ ಸಿಕ್ತಾನೋ ಬಿಡ್ತಾನೋ ಕೊಲ್ತಾನೋ ಬಿಡ್ತಾನೋ ಎರಡನೇದ್ದು. ಸರಿ, ದ್ರೋಣಾಚಾರ ಮನಸ್ಸಿನ ಭಾವನೆ ಏನಿತ್ತು ಅಂತ ನಾವನ್ನ ಇಲ್ಲಿ ತೋರಿಸ್ಕೊಡ್ತಾರೆ. ಆದರೆ ನಿನಗೆ ಮಾತ್ರ ಒಳಗೆ ಬಿಡೋದಿಲ್ಲ, ಇಷ್ಟೆಲ್ಲ ಹೇಳಿ ದ್ರೋಣಾಚಾರ್ಯ ಹೇಳ್ತಾರೆ, ದಾಸ್ತೆ ನತೇ ಮಾರ್ಗಮಹಂ ಕಥಂಚಿತ. ಅವನ ಮೇಲೇನೋ ಅಭಿಮಾನ ಇದೆ, ಪ್ರೀತಿ ಇದೆ, ಆಗ್ಲಿ ಅಂತ ಬಿಟ್ಟೆ, ನಿನ್ನ ಸರ್ವಥಾ ಬಿಡೋದಿಲ್ಲ. ಪಶ್ಯ ಅಸ್ತ್ರ ವೀರ್ಯ ಮದುವೆ ನೋಡು, ನನಗೆ ಅದ್ಭುತವಾದ ದಿವ್ಯವಾಗಿರ್ತಕ್ಕಂತಹ ಅಸ್ತ್ರಗಳ ಪರಾಕ್ರಮ ಜ್ಞಾನ ಹೇಗೆ ಅಂತ ನೋಡ್, ನೀನು ನನಗೆ ತೋರಿಸ್ಕೊಳ್ತೀನಿ ನಿನಗೆ ಅಂತ ಭೀಮಸೇನ ದೇವರಿಗೆ ದ್ರೋಣಾಚಾರ್ಯರು ಹೇಳಿ ಆಮೇಲೆ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ, ಅವನು ತಡೀತಾರೆ, ಯುದ್ಧ ಮಾಡ್ಲಿಕ್ಕೆ ಹೋಗ್ತಾರೆ. ಇದರಿಂದ ಏನ್ ಗೊತ್ತಾಗ್ತದೆ ಅಂತಂದ್ರೆ, ಇದರಿಂದ ಏನ್ ತೋರಿಸ್ಕೊಡ್ತಾರೆ ಅಂತಂದ್ರೆ, ಆ ದ್ರೋಣಾಚಾರ್ಯರಿಗೆ ಭೀಮಸೇನ ದೇವರಲ್ಲಿ ಅರ್ಜುನಷ್ಟು ಪ್ರೀತಿ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಆಗ ಭೀಮಸೇನ ದೇವರ ಆಯ್ತು ಅಂತ ಹೇಳ್ತಾರೆ. ಇತ್ಯುಕ್ತ ವಾಕ್ಯ ಸ ಗದಾಂ ಸಮಾದದೆ ಚಿಕ್ಷೇಪತಾಂ ದ್ರೋಣ ರಥಾರ ಭೀಮ ಉವಾಚತಾಹಂ ಪಿತೃವನ್ ಮಾನಯೇ ತ್ವಾಂ ಸದಾ ಮೃದುಸ್ತ್ವಾಂ ಪ್ರತಿ ನಾನ್ಯಥಾ ಕ್ವಚಿತ್ ಅಮಾರ್ದವೇ ಪಶ್ಯಚ ಯಾದೃಶಂ ಬಲಂ ಮಮೇತಿ ತಸ್ಯಾಶು ವಿಚೂರ್ಣಿತೋ ರಥಃ ಗದಾಭಿಘಾತೇನ ವೃಕೋದರಸ್ಯ ಸಸೂತ ವಾಜಿಧ್ವಜ ಯಂತ್ರ ಕೂಬರಃ. ಯಾವಾಗ ಇಷ್ಟೆಲ್ಲ ದ್ರೋಣಾಚಾರ್ಯರು ಮಾತಾಡ್ತಾ ಇದ್ದಾರೆ, ಆಗ ಭೀಮಸೇನ ದೇವರು ತಮ್ಮ ಗದಾ ತೆಗೆದುಕೊಂಡು ಆ ದ್ರೋಣಾಚಾರ್ಯ ರಥಕ್ಕೆ ಹೊಡಿತಾ ಇದ್ದಾರೆ. ಹೊಡೆಯುವಾಗ ಒಂದು ಮಾತು ಹೇಳ್ತಾರೆ, ನೋಡ್ರಿ ನೀನು ಹೇಗೆ ಅರ್ಜುನನ ಮೇಲೆ ಏನೋ ಪ್ರೀತಿ ಅಂತ ಬಿಟ್ಟಿದ್ದೀರಿ, ಅದೆಲ್ಲ ಸರಿ ಆಯ್ತು, ನನಗೆ ಏನು ಸಾಮರ್ಥ್ಯ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕು. ನಾನು ಯಾಕೆ ಇಷ್ಟು ದಿನದವರೆಗೆ ನಿಮ್ಮ ಜೊತೆಗೆ ಯುದ್ಧ ಮಾಡಿಲ್ಲ ಸೋಲಿಸಿಲ್ಲ ಅಂದ್ರೆ, ಪಿತೃವನ್ ಮಾನಯತ್ವಾಂ, ನಮ್ಮ ತಂದೆಗೆ ಯಾವ ರೀತಿಯ ಗೌರವ ಕೊಡಬೇಕೋ ಹಾಗೆ ನಿಮಗೆ ನಾನು ಗೌರವ ಕೊಡ್ತಾ ಇದ್ದೆ. ಆದ್ರಿಂದ ಮೃದು ಸಹಜವಾಗಿ ಸ್ವಾಭಾವಿಕ ಮೃದುವಾಗಿಯೇ ನಿಮ್ಮ ಜೊತೆಗೆ ಯುದ್ಧ ಮಾಡಿದ್ದೀನಿ, ನಿಮ್ಮನ್ನು ಸೋಲಿಸ್ಬೇಕು ಹೊಡಿಬೇಕು ಅಂತ ಅನ್ನೋದು ಅಭಿಪ್ರಾಯ ನನಗೆ ಇದ್ದಿದ್ದಿಲ್ಲ. ಸಂಪತಿ ನ ಅನ್ಯಥಾ ಕೊಡಿತ, ಆ ನಾನು ದುರ್ಬಲನಾಗಿದ್ದೆ ಅನ್ನೋಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಸೋತಿದ್ದೀನಿ, ಸರ್ವತಾ ತಿಳಿಯಬೇಡಿ, ನಿಮಗಿಂತಲೂ ಸಾಮರ್ಥ್ಯ ನನಗೆ ಜಾಸ್ತಿ ಇದೆ, ನನಗೆಲ್ಲಾ ಜ್ಞಾನ ಇದೆ ಅನ್ನೋದನ್ನ ಭೀಮಸೇನ ದೇವರು ತೋರಿಸ್ಕೊಡ್ತಾರೆ. ಅಮಾರ್ಧವೇ ಪಶ್ಚಿಮ ಯಾದಶಂ ಬಲಂ, ನಾನು ಮೃದುವಾಗಿ ಯುದ್ಧ ಮಾಡದೆ ನನ್ನ ಸಾಮರ್ಥ್ಯ ಏನು ನೋಡ್ರಿ, ನೀವು ಗೊತ್ತಾಗತ್ತೆ ಇಷ್ಟು ದಿನ ನಾನು ಮೃದುವಾಗಿ ಯುದ್ಧ ಮಾಡೋಣ ಬೇಡ, ಯಾಕೆ ದೊಡ್ಡವರು ಹಿರಿಯರು ಅವ್ರಿಗೆ ಬಹಳ ತೊಂದರೆ ಕೊಡೋದು ಬೇಡ ಅನ್ನೋದಕ್ಕಾಗಿ ನಾನು ಸ್ವಲ್ಪ ನಿಧಾನವಾಗಿ ಯುದ್ಧ ಮಾಡ್ತಾ ಇದ್ದೆ, ಆದ್ರೆ ಇವತ್ತು ನನ್ನ ಪರಾಕ್ರಮ ಏನು ಅಂತ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ.
ಜೋರಾಗಿ ಗದೆಯಿಂದ ಹೊಡಿತಾರೆ. ಆಗ ರಥ ಎಲ್ಲ ಮುರಿದು ಹೋಗ್ತದೆ. ವಿಚೂರ್ಣಿತೋ ರಥ ಗದಾಭಿಘಾತೆಯ ಮೃಗೋದರಸ್ಯ. ಆ ಭೀಮಸೇನರ ಗದಾದಿಂದ ಸೂತ, ಅವನ ಕುದುರೆಗಳು, ಧ್ವಜ, ಯಂತ್ರ ಕೂಬರ, ಆ ಚಕ್ರ, ಅದರ ಆ ಕೂಬರ ಅಂದ್ರೆ ಮಧ್ಯದಾಗಿರ್ತಕ್ಕಂತ ಏನ್ ಕಟ್ಟಿಗೆ ಇರ್ತದಲ್ಲ ಅದು ನಗ ಅಂತ ಹೇಳಿದ್ರೆ ಎಲ್ಲಾನು ಮುರಿದು ಹೋಯ್ತು. ಯಾವಾಗ ಭೀಮಸೇನರ ಜೋರತೆ ಹೊಡುತ್ತಾರೋ ಆ ಗಾಬರಿ ಆಗ್ತದೆ. ದ್ರೋಣೋ ಗದಾಂ ಆಪತಂತೀಂ ನಿರೀಕ್ಷ ತೋಪ್ಲತೋ ರಾಘವತೋ ಧರಾತಲೇ ತದೈವ ದುರ್ಯೋಧನ ಯಾಪಿತಂ ರಥಂ ಪರಂ ಸಮಾಸ್ಥಾಯ ಶರಾನ್ ವವರ್ಷ. ಆ ಗದಾ ಬರೋದು ನೋಡಿ ಗಾಬರಿಯಾಗಿ ದ್ರೋಣಾಚಾರ್ಯರು ಆ ರಥದಿಂದ ಕೆಳ ಜಗಿದು ಬಿಡ್ತಾರ. ನಿರೀಕ್ಷತು ಅವಪ್ಲುತ ಲಾಘವತೋ ಧರಾತಲೆ. ಅವರು ತಕ್ಷಣ ಭೂಮಿಯಲ್ಲಿ ಜಿಗಿದು ಬಿಡ್ತಾರೆ, ಇದೆಲ್ಲ ಹಾಳಾಗಿ ಹೋಗ್ತಾರೆ. ಇಲ್ಲಾಂದ್ರೆ ದ್ರೋಣಾಚಾರ್ಯರೇ ಅವ್ರಿಗೆ ಬಡದು ಅವರೇ ನಾಶ ಆಗೋಗ್ಬಿಡ್ಬೇಕು. ತಕ್ಷಣ ದುರ್ಯೋಧನ ನೋಡ್ತಾ ಇರ್ತಾನೆ, ಇನ್ನೊಂದು ರಥವನ್ನು ಕೊಟ್ಟು ಕಳಿಸ್ತಾನೆ. ದುರ್ಯೋಧನ ಯಾಪಿತಂ ರಥಂ. ದುರ್ಯೋಧನ ಕೊಟ್ಟು ಕಳಿಸಿರ್ತಕ್ಕಂತಹ ಇನ್ನೊಂದು ರಥವಲ್ಲಿ ಕೂತ್ಕೊಂಡು ಬರ್ತಾರೆ. ಅವರು ಮತ್ತು ಭಾರಿ ಬಾಣಗಳನ್ನ ಬಿಡ್ತಾರೆ. ಶರಾನ್ ವವರ್ಷ ಬಾಣಗಳನ್ನ ಸುರಿಸ್ತಾ ಇದ್ದಾರೆ ಭೀಮಸೇನ ದೇವರ ಮೇಲೆ. ಭೀಮಸೇನ ದೇವರು ಏನ್ ನೋಡ್ಲೇ ಇಲ್ಲ ಅದನ್ನು. ಶರೈಸ್ತದೈ ಪರಮಾಸ್ತ್ರ ಮಂತ್ರಿತೈ ಪ್ರವೃಶ್ಯಮಾನೋ ಜಗದೀರಣಾತ್ಮಜ ಶಿರೋ ನಿಧಾಯಾಶು ಪುರೋ ವೃಷೋ ಯಥ ತಮಭ್ಯಯ ದೇವ ರಥಾದ ಅವಪ್ಲುತ. ಭೀಮಸೇನ ದೇವರು ದ್ರೋಣಾಚಾರ್ಯರು ಭಾರಿ ಅಸ್ತ್ರಗಳನ್ನ ಬಾಣಗಳಿಂದ ಹೊಡಿತಾ ಇದ್ದರೆ ಪ್ರವೃಶ್ಯಮಾನ ವೃಷ್ಟಿಯನ್ನೇ ಮಾಡ್ತಾ ಇದ್ದಾರೆ. ಆ ಬಾಣಗಳ ವೃಷ್ಟಿಯನ್ನು ಮಾಡ್ತಾ ಇದ್ದರು ಜಗದೀರನಾತ್ಮರ ಜಗತ್ತಿಗೆ ಸ್ವಾಮಿಯಾದ ನಿಯಾಮಕರಾಗಿರ್ತಕ್ಕಂತಹ ವಾಯುದೇವರ ಮಕ್ಕಳಾದ ವಾಯುದೇವರ ಅವತಾರ ಆಗಿರ್ತಕ್ಕಂತಹ ಭೀಮಸೇನ ದೇವರು ಆ ಬಾಣ ಬರ್ತದ ಹೊಡಿದೆ ಅಂತ ಮುಖ ಕೆಳ ಮಾಡ್ಕೊಂಡಿಲ್ಲ. ಪುರಹ ಶಿರಹ ನಿಧಾಯ ಮುಖ ಮೇಲ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಥಾ ವೃಷ, ವೃಷ ಅಂದ್ರೆ ಎತ್ತು. ಎತ್ತು ಯಾವ ರೀತಿಯಾಗಿ ಭಾರಿ ಬಲಿಷ್ಠವಾಗಿರ್ತಕ್ಕಂತಹದ್ದು ಶತ್ರುಗಳನ್ನ ಸೋಸಿಗೆ ಬರ್ತದ ಹಾಗೆ ಅವ್ರು ಬರ್ತಾ ಇದ್ದಾರೆ. ತಮಭ್ಯಾದಿಯ ರಥಾವೃತ. ಭೀಮಸೇನ ದೇವರು ಮತ್ತೆ ಬಾಣಗಳನ್ನು ಬಿಟ್ಟಿಲ್ಲ. ತಮ್ಮ ರಥದಿಂದ ಕೆಳಗಡೆ ಜಿಗಿದು ದ್ರೋಣಾಚಾರ್ಯಲ್ಲಿದ್ದಾರೆ, ರಥ ಹತ್ರನೇ ಬರ್ತಾ ಇದ್ದಾರೆ. ಇವರು ಬಾಣಗಳನ್ನು ಬಿಡ್ತಾ ಇದ್ದಾರೆ, ಆದ್ರೂ ಹಾಗೆ ಬರ್ತಾ ಇದ್ದಾರೆ ಅವರು. ಮನೋಜವಾ ದೇವ ತಮಪ್ಯ ಭೀಮೋ ರಥಂ ಗೃಹೀತ್ವಾಂಬ ರಾಕ್ಷಿಪತ್ ಕ್ಷಣಾತ್ ಶಕ್ತೋಪ್ಯಹಂ ತಾಮ್ನ ನಿಹನ್ಮಿ ಗೌರವಾತ್ ಇತ್ಯೇವ ಸುಜ್ಞಾಪಯಿತುಂ ತದಸ್ಯ ಸವಾದಿಸೂತಸ್ಸ ರಥಕ್ಷಿತೋ ಪತನ್ ವಿಚೂರ್ಣಿತೋಸ್ಮಾತ್ ಗುರುರಪ್ಯವಪ್ಲುತಃ ತದಾ ವಿಶೋಕೋಸ್ಯ ರಥಂ ಸಮಾನಯತ ತಮಾರುಹದ್ಭೀಮ ಉದಾರ ವಿಕ್ರಮಃ. ಅತ್ಯಂತ ವೇಗದಿಂದ ಭೀಮಸೇನ ದೇವರು ಆ ದ್ರೋಣಾಚಾರ್ಯ ಬರ್ತಾರೆ. ಬಂದು ಅವರು ಹೊಸದಾಗಿ ಇನ್ನೊಂದು ರಥ ಬಂದಿತ್ತು, ಆ ರಥವನ್ನ ತೆಗೆದುಕೊಂಡು ಇಡೀ ರಥವನ್ನೇ ಎತ್ತಿ ಬಿಡ್ತಾರೆ, ಎತ್ತಿ ಮೇಲೆ ಹಾಕ್ಬಿಡ್ತಾರೆ. ಅಂಬರ ಆಕ್ಷೇಪ ಕ್ಷಣ ಮೇಲೆ ಹಾಕಿದ್ರೆ ಆ ಮೇಲೆ ಹೋಗಿ ಕೆಳಗಡೆ ಬಿದ್ದು ಅವನ ಕುದುರೆ ಆಮೇಲೆ ರಥ ಎಲ್ಲವೂ ಹಾಳಾಗಿ ಹೋಗ್ತದೆ. ಆಗ ಭೀಮಸೇನ ತೋರಿಸ್ಕೊಡ್ತಾರೆ, ಶಕ್ತೋಪ್ಯಹಂ ತ್ವಾಂ ನನಿಹನ್ಮಿ ಗೌರವ, ನಾನು ಸಹಜವಾಗಿ ನಿಮ್ಮನ್ನು ಹಿಡಿದು ಕೊಂದಾಕ್ ಬಿಡಬಹುದು, ಆದರೆ ನಿಮ್ಮ ಮೇಲಿನ ಗೌರವದಿಂದ ದ್ರೋಣಾಚಾರ್ಯರೇ ನಿಮ್ಮನ್ನು ನಾನು ಸಂಹಾರ ಮಾಡಿ ನೀವು ಚೆನ್ನಾಗಿ ತಿಳ್ಕೊಳ್ರಿ. ಸುಜ್ಞಾಪಯಿತು ಚೆನ್ನಾಗಿ ತೀರಿಸಿಕೊಡೋಕ್ಕೋಸ್ಕರವಾಗಿ ಭೀಮಸೇನ ರೀತಿಯಾಗಿ ಮಾಡಿದ್ದಾರೆ. ಸವಾರಿಸೂತ ಆ ಕುದುರೆಗಳು, ಸೂತ, ರಥ, ಆಮೇಲೆ ದ್ರೋಣಾಚಾರ್ಯ ಎಲ್ಲಾ ಸಹಿತವಾಗಿ ಎತ್ತಿ ಮೇಲೆ ಹಾಕಿದ್ರೆ ದ್ರೋಣಾಚಾರ್ಯ ಮಾತ್ರ ಅವಪ್ಲುತ ಮತ್ತೆ ಪುನಃ ಜಿಗಿದು ಬಿಟ್ಟರು. ಮೇಲೆ ಎತ್ತಿ ಹಾಕೋರ್ಸಿಗೆಲ್ಲ ಜಿಗಿದು ಬಿಟ್ಟಿದ್ದಾರೆ, ಬದುಕಿದ್ಕೊಂಡ್ರು. ಉಳಿದೆಲ್ಲ ರಥ ಎಲ್ಲ ಪುಡಿ ಪುಡಿ ಆಗಿ ಹೋಗ್ಬಿಟ್ಟಿದೆ. ಸೂತ ಹಾಗೂ ಕುದುರೆಗಳೆಲ್ಲ ನಾಶ ಆಗಿ ಹೋಯ್ತು, ಸತ್ತೋಯ್ತು. ಆಗ ಭೀಮಸೇನ ದೇವರು ನಡೀತಾ ಬಂದಿದ್ರು. ಭೀಮಸೇನ ದೇವರ ರಥದ ಸಾರಥಿ ವಿಶೋಕ, ಕೃಷ್ಣನ ಮಗ. ಆ ವಿಶೋಕ
ಅವನು ಬಂದಿದ್ದಾನೆ ರಥವನ್ನು ತೆಗೆದುಕೊಂಡು ಬಂದ ಮತ್ತೆ ಪುನಃ ಭೀಮಸೇನ ದೇವರು ಆ ರಥದಲ್ಲಿ ಕುಳಿತುಕೊಂಡು ತಾವು ಯುದ್ಧಕ್ಕೆ ಬರ್ತಾ ಇದ್ದಾರೆ ದ್ರೋಣೋಪಿ ದುರ್ಯೋಧನ ದತ್ತಮನ್ಯಂ ರಥಂ ಸಮಾಸ್ಥಾರ ಯುಧಿಷ್ಠಿರಂ ಯೇಯೌ ಗೃಹೀತು ಕಾಮಂ ನೃಪತಿಂ ಪ್ರಯಾಂತಂ ನ್ಯವಾರಯ ಸಂಯತಿ ವಾಹಿನೀಪತಿ ದ್ರೋಣಾಚಾರ್ಯರು ಹೀಗೆ ಆಯ್ತ ಅಂತ ದ್ರೋಣಾಚಾರ್ಯ ಹೀಗೆ ಆಯ್ತು ಮತ್ತೆ ಪುನಃ ದುರ್ಯೋಧನ ಇನ್ನೊಂದು ರಥವನ್ನು ಕೊಟ್ಟು ಕಳಿಸ್ತಾನೆ ಆ ಇನ್ನೊಂದು ರಥದಲ್ಲಿ ಕೂತ್ಕೊಂಡು ಆ ದ್ರೋಣಾಚಾರ್ಯರು ಯುಧಿಷ್ಠರ ಹತ್ರ ಹೋಗ್ತಾರೆ ಬರೋದಿಲ್ಲ ಅವರು ಭೀಮಸೇನ ದೇವರ ಹತ್ರ ಈ ಯುದ್ಧ ಮಾಡಿ ಉಪಯೋಗ ಇಲ್ಲ ನಾವು ಯುಧಿಷ್ಠರನ್ನ ಹೇಗೂ ಅಲ್ಲಿ ಯಾರು ಇಲ್ಲ ಆ ಯುಧಿಷ್ಠರನ್ನ ಇಟ್ಕೊಳ್ಬೇಕು ಅಂತ ಗೃಹೀತು ಕಾಮಂ ನೃಪತಿಂ ಆ ರಾಜನನ್ನ ಕಟ್ಟಿ ಹಾಕಬೇಕು ಅಂತ ಅವ್ರು ಹೋಗ್ತಾ ಇದ್ದಾರೆ ಆಗ ಸಂಯತಿ ಅಂದ್ರೆ ಸಂಯತ ಅಂದ್ರೆ ಯುದ್ಧ ಆ ಯುದ್ಧದಲ್ಲಿ ವಾಹಿನಿಪತಿ ಸೇನಾಪತಿ ಆಗಿರ್ತಕ್ಕಂತಹ ದೃಷ್ಟದ್ಯುಮ್ನ ದ್ರೋಣಾಚಾರ್ಯನ ತಡಿತಾ ಇದ್ದಾನೆ ಭೀಮಸೇನ ದೇವರು ಈ ಕಡೆ ಯುದ್ಧ ಮಾಡ್ತಾರೆ ದ್ರೋಣಾಚಾರ್ಯ ಬಿಟ್ಟೇ ಹೋಗ್ಬಿಟ್ರು ವಿದಾರಿತಾಂ ದ್ರೋಣ ಶರೈ ಸ್ವಸೇನಾಂ ಸಂಸ್ಥಾಪ್ಯ ಭೂಜೋ ದ್ರುಪದ ಪರಶರೈ ದ್ರೋಣಂ ನಿವಾರ್ಯ ಚಮುಂ ಪರೇಶಾಂ ವಿದ್ರಾವಯಾಮಾಶ್ರತಸ್ಯ ಪಶ್ಯತಃ ತಯೋರಭೂತ್ ಯುದ್ಧಮತೀವ ರೌದ್ರಂ ಜಯೇಷಿಣೋ ಪಾಂಡವ ಧರ್ತರಾಷ್ಟ್ರಯೋ ಅತ್ಯದ್ಭುತಂ ಸಂತತಬಾನವರ್ಷಂ ಅನಾರ್ತಂ ಸುಚಿರಂ ನಿರ್ವಿಶೇಷಂ ಆಗ ಆ ದ್ರೋಣಾಚಾರ್ಯ ತಮ್ಮ ಬಾಣಗಳಿಂದ ಆ ಶತ್ರುಗಳ ಸೈನ್ಯವನ್ನು ಓಡಿಸ್ತಾ ಇದ್ದಾರೆ ಆಗ ಈ ದೃಷ್ಟದ್ಯುಮ್ನ ತಾನು ಪುನಃ ದ್ರೋಣಾಚಾರ್ಯ ಜೊತೆ ಯುದ್ಧ ಮಾಡಿ ಅವನ ತಡೆದು ಶತ್ರುಗಳ ಸೈನ್ಯವನ್ನ ಅರ್ಥಾತ್ ದುರ್ಯೋಧನ ಸೈನ್ಯವನ್ನ ಓಡಿಸ್ತಾ ಇದ್ದಾನೆ ಹೊಡಿತಾ ಇದ್ದಾನೆ ನಾಶ ಮಾಡ್ತಾ ಇದ್ದಾನೆ ಹೀಗೆ ಪರಸ್ಪರವಾಗಿ ಜಯವನ್ನು ಹೊಂದಬೇಕು ಎಂಬ ಅಪೇಕ್ಷೆ ಇರತಕ್ಕಂತಹ ದ್ರೋಣಾಚಾರ್ಯರು ಹಾಗೂ ದೃಷ್ಟದ್ಯುಮ್ನ ಇವರಿಬ್ಬರು ಅತ್ಯದ್ಭುತವಾಗಿರ್ತಕ್ಕಂತಹ ಭಯಂಕರವಾದ ಸಂತತ ಬಾಣ ವರ್ಷ ನಿರಂತರವಾಗಿ ಬಾಣ ಪ್ರವಾಹವನ್ನೇ ಸುರಿಸ್ತಾ ಇದ್ದಾರೆ ಅಂತಹ ಅನಾರತಂ ಸುಚಿರಂ ನಿರ್ವಿಶೇಷಂ ಸಮವಾಗಿ ಬಹುಕಾಲದವರೆಗೆ ನಿರಂತರವಾಗಿ ಅವರ ಯುದ್ಧವನ್ನು ಮಾಡ್ತಾರೆ ತತಃಪ್ರಾಯ ಅವರ ಯುದ್ಧ ಅಲ್ಲಿ ನಡೀತಾ ಇದೆ ತತಃಪ್ರಾಯ ಭೀಮಸೇನೋ ಮಿತೌಜಾಹ ಮೃದ್ರನ್ ಶರೈಹಿ ಕೌರವರಾಜ ಸೇನಾ ವಿಂದಾರವಿಂದ ಪ್ರಮುಖ ಧಾರ್ತರಾಷ್ಟ್ರಾಹ ತಮಾಸೇದು ದ್ವಾದಶ ವೀರ ಮುಖ್ಯಾಹ ವಿದ್ಧಃ ಶರೈಸ್ತೈರ್ ಬಹುಭಿಹಿ ಬ್ರಕೋದರಃ ಶರಾಂಸಿ ತೇಷಾಂ ಯುಗಪತ್ ಚಕರ್ತ ಈಗಲೇ ಭೀಮಸೇನ ದೇವರು ತಾವು ಕೌರವ ಸೈನ್ಯ ನಾಶ ಮಾಡ್ತಾ ಬರ್ತಾ ಇದ್ದಾರೆ ಅಮಿತೌಚಾಹ ಮಹಾಪರಾಕ್ರಮಿಗಳಾಗಿರ್ತಕ್ಕಂಥವರು ಮೃದ್ರಂ ಶರೈಹಿ ಕೌರವ ರಾಜಸೇನಾಂ ಕೌರವರ ಸೈನ್ಯವನ್ನು ನಾಶ ಮಾಡ್ತಾ ಬಂದಿದ್ದಾರೆ ಅಲ್ಲಿ ವಿಂದ ಅನುವಿಂದ ಮೊದಲಾಗಿರ್ತಕ್ಕಂತಹ 12 ಧೃತರಾಷ್ಟ್ರನ ಮಕ್ಕಳು ಅವರು ಯುದ್ಧಕ್ಕೆ ಬಂದಿದ್ದಾರೆ ಬೇಕಾದಷ್ಟು ಬಾಣಗಳಿಂದ ಭೀಮಸೇನ ದೇವರಿಗೆ ಹೊಡೆದಿದ್ದಾರೆ ಬಹು ಯುಕೋದರ ಅವ ಬಹು ಬಹುಭಿಹಿ ಶರೈಹಿ ವಿದ್ಧ ಅನೇಕ ಬಾಣಗಳಿಂದ ಬಡಿಯಲ್ಪಟ್ಟಿರ್ತಕ್ಕಂತಹ ಭೀಮಸೇನ ದೇವರು ತೇಷಾಂ ಶಿರಾಂಸಿ ಅವರ 12 ಜನರ ಏಕಕಾಲಕ್ಕೆ ಖಡ್ಗದಿಂದ ಅವರ ಕುತ್ತಿಗೆಯನ್ನ ಕತ್ತರಿಸಿ ಹಾಕಿಬಿಟ್ಟಿದ್ದಾರೆ ಹತೇಶು ತೇಷು ಪ್ರಭರೇಶು ಧನ್ವಿನಾಂ ಸತ್ಯವ್ರತಃ ಪುರುಮಿತ್ರೋ ಜಯಶ್ಚ ವೃಂದಾರಕಃ ಪೌರವಶ್ಚೇತ್ಯಮಾತ್ಯಾಹ ಸಮಾಸೇದು ಧಾರ್ತರಾಷ್ಟ್ರಸ್ಯ ಭೀಮಂ ಯಾವಾಗ 12 ಜನ ದುರ್ಯೋಧನ ತಮ್ಮಂದ್ರೆ ಇವರಲ್ಲ 12 ಜನ ಧೃತರಾಷ್ಟ್ರ ಸತ್ತು ಹೋದ್ರು ಆಗ ಸತ್ಯವ್ರತ ಪುರುಮಿತ್ರ ಜಯ ವೃಂದಾರಕ ಪೌರವ ಅಂತ 5 ಜನ ದುರ್ಯೋಧನನ ಮಂತ್ರಿಗಳು ಈ 5 ಮಂತ್ರಿಗಳು ಕೂಡ ಭೀಮಸೇನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾರೆ ಸತೈ ಪ್ರಷತ್ಕೈರ್ ಅವಕೀರ್ಯಮಾನ ಶಿತಾನ್ ವಿಪಾಠಾನ್ ಯುಗಪತ್ ಸಮಾದದೆ ಜಹಾರ ತೈರೇವ ಶಿರಾಂಸಿ ತೇಷಾಂ ಹತೇಶು ತೇಷ್ವೇವ ಪರೇ ಪ್ರದುದ್ರುಭು ಆಗ ಆ 5 ಜನರು ಕೂಡ ಪೃಷತ್ಕೈಹಿ ಅಂದ್ರೆ ಬಾಣಗಳು ಆ ಬಾಣಗಳಿಂದ ಅವರೆಲ್ಲರೂ ಭೀಮಸೇನ ದೇವರು ಹೊಡಿತಾ ಹೊಡಿತಾ ಬಂದಿದ್ದಾರೆ ಆಗ ಭೀಮಸೇನ ದೇವರು ಚೂಪಾಗಿರತಕ್ಕಂತಹ ಬಾಣಗಳನ್ನ ಅವರು ತೆಗೆದುಕೊಂಡು ಅವರಿಗೂ ಯುಗಪತ್ ಏಕಕಾಲಕ್ಕೆ ಹೊಡಿದ ಜಹಾರ ತೈರೇವ ಶಿರಾಂಸಿ ತೇಷ
ಏಕಕಾಲಕ್ಕೆ ಐದು ಜನರ ಕುತ್ತಿಗಳನ್ನು ಕತ್ತರಿಸಿ ಅವರನ್ನು ನಾಶ ಮಾಡಿದ್ದಾರೆ. ಉಳಿದೆಲ್ಲ ಸೈನಿಕರು ಅದನ್ನು ನೋಡಿ ಭಯಪಟ್ಟು ಓಡಿ ಹೋಗ್ತಾ ಇದ್ದಾರೆ. ಸಸಿಂಹವತ್ ಕ್ಷುದ್ರ ಮೃಗಾನ್ ಸಮಂತತಃ ವಿದ್ರಾಪ್ಯ ಶತ್ರು ಅಧಿಕಾತ್ಮಜಂ ರಣೇ ಅಭ್ಯಾಗಮತ್ತೇನ ನಿವಾರಿತ ಶರೈಹಿ ಕ್ಷಣೇನ ಚಕ್ರೆ ವಿರಥಾಶ್ವಸೂತಂ ಸ ಗಾಢವಿದ್ದಸ್ತು ವೃಕೋದರೇಣ ರಣಂ ವಿಸೃಜ್ಯ ಅಪಯೌ ಕ್ಷಣೇನ. ಭೀಮಸೇನ ದೇವರು ಸಿಂಹದಂತೆ ಯುದ್ಧ ಮಾಡ್ತಾ ಬಂದಿದ್ದಾರೆ. ಕ್ಷುದ್ರವಾದ ಪ್ರಾಣಿಗಳು ಹೇಗೆ ಸಿಂಹ ಬಂದಾಗ ಓಡಿ ಹೋಗ್ಬೇಕು, ಹಾಗೆ ಸಿಂಹದಂತೆ ಯುದ್ಧ ಮಾಡ್ತಾ ಬಂದಿರತಕ್ಕಂತಹ ಭೀಮಸೇನ ದೇವರು ಎಲ್ಲ ಶತ್ರುಗಳನ್ನು ಓಡಿಸ್ತಾ ಇದ್ದಾರೆ. ಮಧ್ಯದಲ್ಲಿ ಕೃತವರ್ಮ ಅವನು ಅಲ್ಲಿ ಯುದ್ಧ ಮಾಡ್ತಾ ಇದ್ದ, ಅವನು ಬಂದಿದ್ದಾನೆ, ಅವನು ತಳೆದಿದ್ದಾನೆ ಭೀಮಸೇನ ದೇವರನ್ನ. ಒಂದೇ ಕ್ಷಣದಲ್ಲಿ ಭೀಮಸೇನ ದೇವರು ಅವನ ಕುದುರೆ ಸೂತ ಹಾಗೂ ರಥ ಎಲ್ಲವನ್ನೂ ನಾಶ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಾಣಗಳನ್ನು ಚೆನ್ನಾಗಿ ಹೊಡೆದಿದ್ದಾರೆ ಆ ಕೃತವರ್ಮನಿಗೆ. ಸ ಗಾಢವಿದ್ದಸ್ತು ವೃಕೋದರೇಣ, ಅವನಂದ ನಾನೇನಾದರೂ ಇಲ್ಲೇ ಇದ್ದು ಬಿಟ್ಟರೆ ಈ ಭೀಮಸೇನ ದೇವರು ನನ್ನನ್ನ ಕೊಂದೇ ಹಾಕಿಬಿಡ್ತಾರೆ ಅಂತ ಭಯಪಟ್ಟು ಆ ರಣವನ್ನು ಬಿಟ್ಟು ಓಡಿ ಹೋಗ್ಬಿಟ್ಟ. ಅವನು ರಣಂ ವಿಸರ್ಜ್ಯ ಅಪಯೌ ಕ್ಷಣೇನ, ತಕ್ಷಣ ಅಲ್ಲಿ ಇಲ್ಲೇ ಇಲ್ಲ. ಹೀಗೆ ಭೀಮಸೇನ ದೇವರು ಎಲ್ಲರನ್ನೂ ಹೊಡಿತಾ ಬಂದಿದ್ದಾರೆ. ವಿಜಿತ್ಯ ಹಾರ್ದಿಕ್ಯ ಮಥಾಶು ಭೀಮೋ ವಿದ್ರಾವಯಾಮಾಸ ಬರೂಥಿನೀಂ ತಾಂ ಸಂಪ್ರೇಷಯನ್ ಸರ್ವ ನರಾಶ್ವ ಕುಂಜರನ್ ಯಮಾಯ ಯಾತೋ ಹರಿಪಾರ್ಥ ಪಾರ್ಶ್ವಂ. ಆ ಕೃತವರ್ಮನನ್ನ ಗೆದ್ದು ಭೀಮಸೇನ ದೇವರು ಶತ್ರುಗಳ ಸೈನ್ಯ ಬರೂಥಿನ ಸೈನ್ಯ ಆ ಸೈನ್ಯವನ್ನೆಲ್ಲ ಓಡಿಸ್ತಾ ಇದ್ದಾರೆ. ಜೊತೆಗೆ ಅನೇಕ ಮನುಷ್ಯರು ಕುದುರೆಗಳು ಕುಂಜರ ಅಂದ್ರೆ ಆನೆಗಳು ಆ ಎಲ್ಲ ಆನೆಗಳನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ. ಯಮಾಯ ಸಂಪ್ರೇಷಯನ್ ಯಮಲೋಕ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ಸತ್ತೋಗ್ತಾ ಇದ್ದಾರೆ. ಹೀಗೆ ಎಲ್ಲರನ್ನೂ ನಾಶ ಮಾಡ್ತಾ ಸಂಪೂರ್ಣವಾಗಿರ್ತಕ್ಕಂತಹ ಆ ಕೌರವರ ಸೈನ್ಯವನ್ನೇ ನಾಶ ಮಾಡ್ತಾ ಬರ್ತಾ ಇದ್ದಾರೆ ಭೀಮಸೇನ ದೇವರು. ಆಗ ಸಮೀಪಕ್ಕೆ ಬಂದಾಗ ದೂರಿಂದ ನೋಡ್ತಾರೆ ಹರಿಪಾರ್ಥ ಪಾರ್ಶ್ವಂ, ಶ್ರೀಕೃಷ್ಣ ಹಾಗೂ ಅರ್ಜುನರು ಕಂಡಿದ್ದಾರೆ. ಅವರ ಸಮೀಪಕ್ಕೆ ಬಂದು ದೃಷ್ಟೈವ ಕೃಷ್ಣ ವಿಜಯೌ ಪರಮ ಪ್ರಹೃಷ್ಟ ತಾಭ್ಯಾಂ ನಿರೀಕ್ಷಿತ ಉತ ಪ್ರತಿಭಾಷಿತಶ್ಚ ಸಂಜ್ಞಾಂ ನೃಪಸ್ಯ ಸದೋಪಿ ಸಿಂಹನಾದ ಶುತ್ವಾ ಪರಾಂ ಮುದಮವಾಪ ಸಚಾಕ್ಯ ಬುದ್ಧಿ. ದೃಷ್ಟೈವ ಕೃಷ್ಣ ವಿಜಯವು, ಶ್ರೀಕೃಷ್ಣ ಪರಮಾತ್ಮ ಹಾಗೂ ವಿಜಯ ಅಂದ್ರೆ ಅರ್ಜುನ, ಅರ್ಜುನ ಹಾಗೂ ಕೃಷ್ಣ ಇವರಿಬ್ಬರನ್ನು ನೋಡಿ ಬಹಳ ಸಂತೋಷವಾಗಿದೆ ಭೀಮಸೇನ ದೇವರಿಗೆ. ಭೀಮಸೇನ ದೇವರು ಗೊತ್ತು ಅರ್ಜುನ ಏನಾಗೋದೋ ಇಲ್ಲ, ಕೃಷ್ಣ ಇದ್ದಾನೆ, ಕೃಷ್ಣಗಂತೂ ಏನಾಗೋದೇ ಇಲ್ಲ, ಸ್ವಯಂ ಪರಮಾತ್ಮ ಸ್ವತಂತ್ರ ಸಮರ್ಥನಾಗಿದ್ದಾನೆ, ಈ ಅರ್ಜುನಿಗೆ ಏನಾಗೋದಿಲ್ಲ ಅಂತ ಗೊತ್ತು. ಆದರೂ ಕೂಡ ಧರ್ಮರಾಜನ ಮನಸ್ಸಮಾಧಾನವಾಗಬೇಕು ಅನ್ನೋಕ್ಕೋಸ್ಕರವಾಗಿ ಭೀಮಸೇನ ದೇವರು ಇಲ್ಲಿಗೆ ಬಂದಿದ್ದಾರೆ. ತಾಭ್ಯಾಂ ನಿರೀಕ್ಷಿತ, ಭೀಮಸೇನ ದೇವರು ಅರ್ಜುನನ ಕೃಷ್ಣ ನೋಡಿದ್ದಾರೆ, ಅರ್ಜುನ ಕೃಷ್ಣರು ಕೂಡ ಭೀಮಸೇನ ದೇವರು ನೋಡಿದ್ದಾರೆ. ಉತ ಪ್ರತಿಭಾಷಿತಶ್ಚ, ಮಾತಾಡಿದ್ದಾರೆ ಪರಸ್ಪರವಾಗಿ, ಅಲ್ಲೇ ನಡೀತಾ ಇದೆ, ಹೇಗಿದ್ದೀರಿ, ಹೇಗೆ ಅಂತ ಎಲ್ಲ ಪರಸ್ಪರ ಮಾತಾಡಿದ್ದಾರೆ. ಆಗ ಬಹಳ ಸಂತೋಷವಾಗಿದೆ. ಆಗ ಧರ್ಮರಾಜ ಹೇಳಿದ್ದ, ನೀವು ಯಾವಾಗ ಅಲ್ಲಿ ಅರ್ಜುನ ಹಾಗೂ ಕೃಷ್ಣರನ್ನ ನೋಡ್ತೀರೋ ತಕ್ಷಣ ನನಗೆ ತಿಳಿಸ್ಬೇಕು ಅಂತ ಹೇಳಿಕೊಂಡಿದ್ದ. ಹೀಗಾಗಿ ಆ ಭೀಮಸೇನ ದೇವರು ಭಾರಿ ಧ್ವನಿಯನ್ನು ಮಾಡ್ತಾ ಇದ್ದಾರೆ. ಸಂಜ್ಞಾಂ ನೃಪಸ್ಯೋಪಿ ಸಿಂಹನಾದ, ಸಿಂಹನಾದ ಭಾರಿ ಗರ್ಜನೆಯನ್ನು ಮಾಡಿದ್ದಾರೆ. ಶುತ್ವಾ ಪರಾಂ ಮುದಮಾಪ ಸಚ ಅಗ್ರಬುದ್ಧಿ. ಚಿತ್ರ ನೋಡ್ರಿ, ಭೀಮಸೇನ ದೇವರು ಇಲ್ಲಿ ಸಿಂಹನಾದ ಮಾಡಿದರೆ ಧರ್ಮರಾಜನ ಕೇಳಿಸು ಅಂತ ಹೇಳ್ತಾರೆ. ಅಗ್ರಬುದ್ಧಿ, ಭಾರಿ ಬುದ್ಧಿವಂತ, ಅಲ್ಲಿ ನಾವು ಎಕಡೋ ರಕ್ಷ ಕೊಟ್ಟಿರ್ತೀವಿ, ಏನೋ ಮಾಡ್ತಿರ್ತೀವಿ, ಅವರಷ್ಟು ಅವರು ಯಾರೊಬ್ಬರು ಗಂಟೆ ಬಾರಿಸ್ತಾರೆ ಕೆಲಸ ಮಾಡ್ತಿರ್ತಾರೆ, ನಮಗೇನು ಗೊತ್ತೇ ಆಗೋದಿಲ್ಲ. ಆ ತರ ಅಲ್ಲ ಅಂತ ತೋರಿಸೋ ಸಲುವಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ,
अग्रबुद्धि धर्मराज सामान्य व्यक्तियर महाबुद्धिवंत ज्ञानियवन ಹೀಗಾಗಿ ಆ ಕಡೆ ಲಕ್ಷ ಇತ್ತು ಅವನು ಯಾವಾಗ ಭೀಮಸೇನ ದೇವರು ನಮ್ಮ ಸುದ್ದಿ ತಿಳಿಸ್ತಾರೆ ಯಾವಾಗ ತೋರಿಸ್ಕೊಳ್ತಾರೆ ಅಂತ ಕಾಯ್ತಾ ಕೂತಿದ್ದ ಅವನು ಕಡೆ ಯುದ್ಧ ಏನೋ ಮಾಡ್ತಿದ್ದ ಯಾರು ಶತ್ರು ಬಂದ್ರೆ ಹೊಡಿತಿದ್ರು ಹೊಡಿತಿದ್ರು ಎಲ್ಲ ಆಗ್ತಾ ಇತ್ತು ಆದರೆ ಆ ಕಡೆ ಹೆಚ್ಚು ಅವನ ಚಿಂತೆ ಇದೆ ಯಾವಾಗ ಭೀಮಸೇನ ದೇವರು ಧ್ವನಿಯನ್ನು ಮಾಡ್ತಾರೆ ಅದನ್ನು ಕೇಳಿ ಅವನು ಬಹಳ ಸಂತೋಷವಾಗ್ತದೆ संज्ञा नृपस्य सदावपि सिंहनादात् श्रुत्वा परां मुदमवाप सच अग्रबुद्धिः भारी बुद्धिवंतनागिरतक्कंतः धर्मराज भीमसेन देवर ई ध्वनियिंद तानु बहळ संतुष्टनागिद्दाने ओ हागादरे ईग अर्जुन हागू कृष्ण इब्बरू इद्दारे ಸಾತ್ವಿಕಿಯು ಚೆನ್ನಾಗಿದ್ದಾನೆ ನಾನೇ ಚಿಂತೆ ಪಡೋ ಕಾರಣ ಇಲ್ಲ ನೋಡ್ರಿ ಹೇಗೆ ವಿಚಿತ್ರವಾಗಿದೆ ನಾನು ಮೊದಲಿಗೆ ಹೇಳಿದೆ ಶ್ರೀಕೃಷ್ಣ ಪರಮಾತ್ಮ ಇದ್ದು ರಕ್ಷಣೆ ಮಾಡುವಾಗಲೂ ಧರ್ಮರಾಜ ಸಂಶಯ ಪಡ್ತಾ ಇದ್ದಾನೆ ಆ ಸಂಶಯವನ್ನು ಪರಿಹಾರ ಮಾಡಿದವರು ಯಾರು ಭೀಮಸೇನ ದೇವರೇ ಅರ್ಥಾತ್ ಸಾಮಾನ್ಯ ಸಜ್ಜನರಿಗೆ ಯಾರಿಗೆ ಒಂದು ದೇವರ ಬಗ್ಗೆ ಸಂಶಯ ಬಂದ್ರೆ ಅದನ್ನು ಪರಿಹಾರ ಮಾಡುವುದು ಜ್ಞಾನವನ್ನು ಕೊಡುವ ವಾಯುದೇವರೇ ಹೀಗಾಗಿ ಸಾಮಾನ್ಯ ಮನುಷ್ಯರಿಗೆ ಎಲ್ಲರಿಗೂ ಜ್ಞಾನ ಕೊಡತಕ್ಕಂತ ವಾಯುದೇವರು ಅದೇ ರೀತಿಯಾಗಿ ಧರ್ಮರಾಜನಂತಹ ಮಹಾಜ್ಞಾನಿ ಮಹಾಪರಾಕ್ರಮಿ ಅವನು ಉತ್ತಮ ದೇವತೆ ಅವನಿಗೂ ಕೂಡ ಕೃಷ್ಣನ ಬಗ್ಗೆ ಅರ್ಥಾತ್ ಕೃಷ್ಣನಿಂದ ರಕ್ಷಿತನಾದ ಅರ್ಜುನನ ಬಗ್ಗೆ ಸಂಶಯ ಬಂದಾಗ ಆ ಸಂಶಯವನ್ನ ಮಾತಿನಿಂದ ಹೇಳಿದ್ರು ನೋಡಿದ್ರು ಅವನು ಕೇಳಿದ ಆಗಲಿ ಅಂತ ತಾವೇ ಹೋಗಿ ನೋಡಿ ಆ ಧ್ವನಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಎಲ್ಲರನ್ನೂ ರಕ್ಷಣೆ ಮಾಡತಕ್ಕಂಥವನು ಶ್ರೀಕೃಷ್ಣ ಪರಮಾತ್ಮ ಆ ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನ ಕೊಡತಕ್ಕಂಥವರು ಭೀಮಸೇನ ಅರ್ಥಾತ್ ವಾಯುದೇವರು ಆ ವಾಯುದೇವರ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಒಂದು ಅನುಗ್ರಹ ನಮ್ಮೇಲೆ ಇದ್ದರೆ ಯಾವತ್ತೂ ನಮಗೆ ರಕ್ಷಣೆ ಇದ್ದೇ ಇರ್ತದೆ ಅಲ್ಲಿ ಯಾವ ಸಂದೇಹನೂ ಇಲ್ಲ ಅಂತಹ ವಾಯುದೇವರು ಹಾಗೂ ಭಗವಂತ ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಲಿ ವಿಶೇಷವಾದ ಸಾಧನೆಯನ್ನ ನಮ್ಮ ಜೀವನದಲ್ಲಿ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಉತ್ತಮವಾಗಿರ್ತಕ್ಕಂತಹ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಸಕಲ ಸಾಧನವನ್ನು ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಹರೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು